ಹಲೋ ಫ್ರೆಂಡ್ಸ್, ನಾನಿವತ್ತು ಎಗ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಮಾಡಿಟ್ಕೊಂಡಿರೋದು ಅನ್ನ ಒಂದು ಬೌಲ್ ತೊಗೊಂಡಿದ್ದೀನಿ, ಸೋಯಾ ಸಾಸು 1 ಸ್ಪೂನು, ಚಿಲ್ಲಿ ಸಾಸು 2 ಸ್ಪೂನು, ವೆನಿಗರು 1 ಸ್ಪೂನು, ಮೊಟ್ಟೆ 6, ಎಣ್ಣೆ ಒಗ್ಗರಣೆಗೆ 1/4 ಸೌಟು, ಉಪ್ಪು ರುಚಿಗೆ, ಕ್ಯಾರೆಟು 1, ಬೀನ್ಸು 100 ಗ್ರಾಮು, ಈರುಳ್ಳಿ 1 ದಪ್ಪದ್ದು, ಕೊತ್ತಂಬರಿ ಸ್ವಲ್ಪ, ಪೆಪ್ಪರು 1/4 ಸ್ಪೂನು. ಬನ್ನಿ ಯಾವ ಥರ ಅಂತ ಮಾಡೋಣ. ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೊಟ್ಟೆ ಒಡೆದಾಕ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು, ಫಾಸ್ಟಾಗಿ ಕಲಸ್ಬಿಟ್ರೆ ಪುಡಿ ಆಗಿಬಿಡುತ್ತೆ. ಎಗ್ ಫ್ರೈಡ್ ರೈಸ್ ಆಗಿರೋದ್ರಿಂದ ಸ್ವಲ್ಪ ಎಗ್ಗದ್ದು ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು. ಸ್ವಲ್ಪ ಉಪ್ಪು ಹಾಕಿ ಕಲಸ್ಕೊಂಡು ಇದನ್ನು ಬೇರೆ ಪ್ಲೇಟ್ಗೆ ಬದಲಾಯಿಸ್ಕೊಳ್ಳೋಣ. ಅದೇ ಬಾಣಲಿಗೆ ಇನ್ನೊಂದು 1/4 ಸೌಟು ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಕ್ಯಾರೆಟು, ಬೀನ್ಸು ಹಾಕಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ. ಈಗ ಉಪ್ಪು ರುಚಿಗೆ, ಉಪ್ಪು ನಾವು ಮೊಟ್ಟೆಗೂ ಹಾಕಿರ್ತೀವಿ, ಸಾಸಲ್ಲೂ ಇರುತ್ತೆ, ಮತ್ತು ಅನ್ನಕ್ಕೂ ಸ್ವಲ್ಪ ಹಾಕಿ ಮಾಡಿಟ್ಕೊಂಡಿರ್ತೀವಿ, ಅದಕ್ಕೆ ನೋಡಿಕೊಂಡು ಟೇಸ್ಟ್ಗೆ ಅನುಸಾರವಾಗಿ ಹಾಕ್ಕೊಳ್ಳಿ. ಸೋಯಾ ಸಾಸು 1 ಸ್ಪೂನು, ವೆನಿಗರು 1 ಸ್ಪೂನು, ಚಿಲ್ಲಿ ಸಾಸು 2 ಸ್ಪೂನು, ಎರಡು ನಿಮಿಷ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಅದನ್ನು ಕಲಸ್ಕೊಂಡು ಪೆಪ್ಪರ್ ಪುಡಿ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಾಡಿಟ್ಕೊಂಡಿರೋ ಮೊಟ್ಟೆನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಟ್ಟೆ ಎಲ್ಲ ನೋಡಿ ಹಾಗೆ ದಪ್ಪ ದಪ್ಪ ಹಾಗೆ ಇದೆ, ತುಂಬ ಪುಡಿ ಆದರೆ ಮಿಕ್ಸ್ ಆಗ್ಬಿಡುತ್ತೆ ಫುಲ್ಲು. ಮೊಟ್ಟೆ ಪಲ್ಯನ ಇನ್ನೂ ಸಣ್ಣಕ್ಕೆ ಬೇಕಾದರೂ ಮಾಡ್ಕೋಬೋದು, ಇಷ್ಟಿದ್ರೆ ಅನ್ನದಲ್ಲಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಲೋ ಫ್ಲೇಮಲ್ಲಿ 30 ಸೆಕೆಂಡು ಲಿಡ್ ಮುಚ್ಚಿಟ್ಕೊಳ್ಳೋಣ. ಆಗಿದೆ, ಕಲಸ್ಕೊಳ್ಳೋಣ. ಸ್ವೀಟ್ ಸ್ಟೈಲು ಎಗ್ ಫ್ರೈಡ್ ರೈಸ್ ರೆಡಿ ಆಗಿದೆ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.